ಸ್ಪೆಷಲ್ ಸಂಡೇ ರೆಸಿಪಿ ಆದಂತ ನಾಟಿ ಕೋಳಿ ಸಾರ್ನ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಕಾಂಬಿನೇಷನ್ ಆದಂತ ಇಡ್ಲಿ ಕೂಡ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಅದಂತೂ ನಂಗೆ ತುಂಬಾ ಫೇವ್ರೆಟ್. ಇವತ್ತು ಅದು ತುಂಬಾ ಸಿಂಪಲ್ ವೇನಲ್ಲಿ ಮತ್ತೆ ಟೇಸ್ಟಿ ಆಗಿ ಮಾಡೋದನ್ನ ನೋಡೋಣ. ನಾನು ಫಸ್ಟ್ ನಮ್ಮಅಮ್ಮ ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ ಇದನ್ ಮಾಡಕ್ಕೆ. ನಮ್ಮಅಮ್ಮ ಓಕೆ ಅಂದಿದ್ದಾರೆ, ಅದಕ್ಕೆ ನಾನು ವಿಡಿಯೋ ಮಾಡೋಣ ಅಂತ ನಾಟಿ ಕೋಳಿ ಸಾರು ಪ್ಲಸ್ ಇಡ್ಲಿನ ಮಾಡ್ತಾ ಇದ್ದೀನಿ. ಇವಾಗ ಅದನ್ನ ಸಿಂಪಲ್ ಮತ್ತೆ ಟೇಸ್ಟಿ ಆಗಿ ಯಾವ ತರ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ನಾಟಿ ಕೋಳಿ ಸಾರು ಮಾಡಕ್ಕೆ ನಾನು ಫಸ್ಟ್ ಗೆ ಇಲ್ಲಿ ಸ್ಟವ್ ಅಂಟಿಸ್ಕೊಂಡು ಕುಕ್ಕರ್ ಇಕ್ಕೊಂತೀನಿ. ಈಗ ಕುಕ್ಕರ್ ನಿಕ್ಕೊಂಡು ಈಗ ಫಸ್ಟ್ ಕುಕ್ಕರ್ ಹೀಟ್ ಆಗ್ಲಿ, ಆಮೇಲೆ ನಾವು ಇದಕ್ಕೆ 3 teaspoons ಆಫ್ ಆಯಿಲ್ ಹಾಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟ್ ಗೆ ನಾಟಿ ಕೋಳಿ ಸಾರು ಮಾಡಕ್ಕೆ ನಾನಿಲ್ಲಿ 3-4 spoons ಆಫ್ ಆಯಿಲ್ ನ ತಗೊಂಡಿದ್ದೀನಿ. ನಾವು ಕುಕ್ಕರ್ ಗೆ ಆಯಿಲ್ ಹಾಕೊಳ್ಳೋಣ. ಈಗ ಒಂದ್ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ನೋಡಿ. ಈಗ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ, ಈರುಳ್ಳಿ, ಈಗ ಇದು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಫ್ರೆಂಡ್ಸ್, ಇವಾಗ ಇದು ಲೈಟ್ ಬ್ರೌನ್ ಕಲರ್ ಬಂದಿದೆ. ಈಗ ಇದಕ್ಕೆ ನಾವು ಒಂಚೂರು ಅರಶಿನ ಸೇರಿಸ್ಕೊಳ್ಳೋಣ. ಒಂಚೂರು ಹಾಕೊಂಡ್ರೆ ಸಾಕು. ಫ್ರೆಂಡ್ಸ್, ನಾನೀಗ ಇಲ್ಲಿ ನಾಟಿ ಕೋಳಿ ತಗೊಂಡಿದ್ದೀನಿ, ಇದನ್ನ ನಾವು ಕುಕ್ಕರ್ಗೆ ಹಾಕೊಳ್ಳೋಣ. ಇವಾಗ ನಾವು ನೀರು ಹಾಕ್ಬಾರ್ದು ಇದಕ್ಕೆ, ಹಂಗೆ ಬರೀ ಚಿಕನ್ ಮಾತ್ರ ಹಾಕ್ಬೇಕು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ 1 teaspoon ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈ ತರ ಲಿಡ್ ಮುಚ್ಚೋದ್ರಿಂದ ಚಿಕನ್ ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಪ್ಯಾನ್ ಇಕ್ಕೊಂತಾ ಇದ್ದೀನಿ. ಸ್ಟವ್ ಅನ್ಸ್ಕೊಂಡು ಪ್ಯಾನ್ ಇಕ್ಕೊಂಡು ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಫ್ರೆಂಡ್ಸ್, ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಮತ್ತೆ ಕೊಬ್ಬರಿ, ಶುಂಠಿ ಇಷ್ಟನ್ನು ಸೇರಿಸ್ಕೊಂತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 spoon ಆಫ್ ಆಯಿಲ್ ಹಾಕೊಳ್ಳೋಣ. ಈಗ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಚಕ್ಕೆ 1.5 inches ಮತ್ತೆ ಲವಂಗ 1/2 spoon ಅಷ್ಟು ಮೆಣಸು ತಗೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. 1/4 ಬಟ್ಲಷ್ಟು ಧನಿಯಾ. ಈಗ 1-8 ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ನೀವು ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾನು ಇಲ್ಲಿ 1-8 ತಗೊಂಡಿದ್ದೀನಿ. ಈಗ 2 ಬಾಳೆ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಇದು ಹಾಕೊಳ್ಳೋ ಉದ್ದೇಶ ಏನು ಅಂದ್ರೆ ಇದು ಒಂಚೂರು ಕಲರ್ ಬರುತ್ತೆ ಮಸಾಲ ಅನ್ನೋದು. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನಾವು ಆರಿಸ್ಕೊಳ್ಳೋಣ ಒಂಚೂರು. ಈಗ ಮಸಾಲ ಎಲ್ಲ ಆರಿದೆ, ನಾವು ಇದನ್ನ ಮಿಕ್ಸಿ ಹಾಕೊಳ್ಳೋಣ. ಮಿಕ್ಸಿ ಜಾರಿ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನ ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಒಂದ್ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಇದನ್ನ. ನಾವು ಈಗ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ನುಣ್ಣಗೆ ಇನ್ನೊಂದು ರೌಂಡ್ ಹಾಕೊಳ್ಳೋಣ. ಈಗ ಮಸಾಲ ರೆಡಿ ಆಗಿದೆ. ಈಗ ಮಸಾಲೆ ರೆಡಿ ಆಗಿದೆ, ನಾವು ಇದನ್ನ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ನೀರನ್ನು ಸಹ ಸೇರಿಸ್ಕೊಳ್ಳೋಣ.
ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ವಿಸಿಲ್ನ ಹಾಕ್ಬಿಟ್ಟು 5 to 6 ವಿಸಿಲ್ ಬರಬೇಕು. ಈಗ ಇದು ಉಪ್ಪಿದೆಯಾ ಅಂತ ಟೆಸ್ಟ್ ಮಾಡಿಕೊಂಡು ನಾವು ಮುಚ್ಚಳ ಹಾಕೊಳ್ಳೋಣ. ಪರ್ಫೆಕ್ಟ್ ಆಗಿದೆ ಉಪ್ಪು ಎಲ್ಲ. ಇವಾಗ ನಾವು ಇದನ್ನ ಕ್ಲೋಸ್ ಮಾಡಿಕೊಂಡು 4 to 5 ವಿಸಿಲ್ಸ್ ನ ಹಾಕೊಳ್ಳೋಣ. ಕ್ಲೋಸ್ ಮಾಡಿದ್ವಿ, ಇವಾಗ ವಿಸಿಲ್ ಹಾಕೊಳ್ಳೋಣ. ಈಗ ಸಾರು ರೆಡಿ ಆಗೋದ್ರಲ್ಲಿ ನಾವು ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಫಸ್ಟ್ಗೆ ನಾವು ಸ್ಟವ್ ಹಚ್ಕೊಳ್ಳೋಣ. ಈಗ ನಾನು ಇಡ್ಲಿ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದ್ ಗ್ಲಾಸ್ ನೀರ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಡ್ಲಿ ಇಟ್ಟು ಇವಾಗ ರೆಡಿ ಆಗಿದೆ. ಇದನ್ನ ನಾವು ಇಡ್ಲಿ ಪ್ಲೇಟ್ಸ್ ಹಾಕೊಳ್ಳೋಣ. ಈಗ ಈ ಪ್ಲೇಟ್ಸ್ಗೆ ನಾನು ಇಲ್ಲಿ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಈ ತರ ಎಲ್ಲ ಪ್ಲೇಟ್ಗೂ ತುಪ್ಪ ಹಾಕೊಳ್ಳೋಣ. ನಾವು ಈಗ ನಾವು ಇದಕ್ಕೆ ಹಿಟ್ಟನ್ನ ಹಾಕೊಳ್ಳೋಣ. ಈ ತರನೇ ಎಲ್ಲ ಪ್ಲೇಟ್ಸ್ಗೂ ಹಾಕೋಬೇಕು ಹಿಟ್ಟನ್ನ. ಇವಾಗ ಇದನ್ನ ಇಡ್ಲಿ ಪ್ಲೇಟ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ. ಜೋಡಿಸ್ಕೊಂಡು ಇವಾಗ ಕುಕ್ಕರ್ ರೋಲ್ ಬೇಕೊಳ್ಳೋಣ. ಇವಾಗ ಕುಕ್ಕರ್ ಒಳಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಲಿಡನ್ ಮುಚ್ಚಬಿಟ್ಟು ಈಗ ನಾವು ಲಿಡನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಇಡ್ಲಿ 10 minutes ಆದ್ಮೇಲೆ ರೆಡಿ ಆಗುತ್ತೆ. ಈಗ ವಿಸಿಲ್ ಆರಿದೆ, ಇದನ್ನ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ನಾಟಿ ಕೋಳಿ ಸಾರು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನೋಡಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ. ಈ ತರ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಇಡ್ಲಿನು ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಆಮೇಲೆ ಹೆಂಗಾಗಿದೆ ಇಡ್ಲಿ ನೋಡೋಣ. ಫ್ರೆಂಡ್ಸ್, ಈಗ ಇಡ್ಲಿ ಲಿಡ್ನ ಓಪನ್ ಮಾಡೋಣ. ವಾವ್, ಫ್ಲಫಿ ಫ್ಲಫಿ ಇಡ್ಲಿ ರೆಡಿ ಆಗಿದೆ. ನಾಟಿ ಕೋಳಿ, ಇದಂತೂ ನಾಟಿ ಕೋಳಿ ಸಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಇಡ್ಲಿ ನಾಟಿ ಕೋಳಿ ಸಾರ್ ಜೊತೆ. ಸೊ ನಾನು ಇವತ್ತು ಇಡ್ಲಿ ಮಾಡಿದ್ದೀನಿ. ಇದಂತೂ ನನ್ ತುಂಬಾ ಅಂದ್ರೆ ತುಂಬಾ ಫೇವ್ರೇಟು. ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಇದನ್ನ. ಈಗ ಇಡ್ಲಿನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುವಂತ ಫ್ಲಫಿ ಫ್ಲಫಿ ಸಾಫ್ಟ್ ಇಡ್ಲಿ ರೆಡಿ ಆಗಿದೆ. ಇವಾಗ ನೋಡಿ, ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಇಡ್ಲಿ ಬಿಸಿ ಬಿಸಿಯಾಗಿ ಸಾಫ್ಟ್ ಆಗಿದೆ. ಈಗ ನಾಟಿ ಕೋಳಿ ಸಾರ್ನ ನಾವು ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ವಾವ್, ಯಮ್ಮಿ ಡಿಶ್ ರೆಡಿ ಆಗಿದೆ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ತುಂಬಾ ಟೇಸ್ಟಿ ಆಗಿರುವಂತ ನಾಟಿ ಕೋಳಿ ಸಾರು ಮತ್ತೆ ಇಡ್ಲಿ ರೆಡಿ ಆಗಿದೆ. ಈಗ ಇದನ್ನ ನಾವು ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಸೂಪರ್ ಯಮ್ಮಿ ಆಗಿದೆ. ಇದಂತೂ ನನ್ನ ಫೇವ್ರೇಟು.
ನೀವು ಈ ತರ ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೀವು ಸಂಡೇನ ಎಂಜಾಯ್ ಮಾಡ್ತಾ ಇರಿ.